ನಮ್ಮ ಮಣಿ ಸರ್ ಎಲ್ಲ ಇದ್ದಾರೆ, ಅವ್ರದ್ದು 900ನೇ ಸಿನಿಮಾ ಇದು. ವೆರಿ ದೊಡ್ಡ, ತುಂಬ ದೊಡ್ಡ ಟೆಕ್ನಿಷಿಯನ್ನು, ಅವ್ರನ್ನ ರೆಸ್ಪೆಕ್ಟ್ ಮಾಡೋಣ ಅದೊಂದು ಹೇಳ್ಬೇಕು ನಾನು. ಮಣಿ ಸರ್ ಪೋಸ್ಟ್ರು ಹೇಳಿ, ನೀವು ನೋಡಿ ಹೇಳಿ, ನನ್ನ ಪೋಸ್ಟ್ರು ನೋಡ್ಬಿಟ್ಟು ನಾನೇ ಸೂಪರಾಗಿದೆ ಅಂತ ಹೇಳಿ ಚೆನ್ನಾಗಿರಲ್ಲ, ನೀವು ಹೇಳಿ ಅವ್ರಿಗೆ ಒಂದು ರೆಸ್ಪೆಕ್ಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ. ಯಾಕಂದರೆ 900ನೇ ಸಿನಿಮಾ ತುಂಬ ಯಾಕಂದರೆ ಒಂದು ಸಿನಿಮಾ ಮಾಡೋದೇ ಕಷ್ಟ. ಒಂದು ಸಿನಿಮಾದಲ್ಲಿ 900 ಸಿನಿಮಾ ಮಾಡೋರೆ ಮಣಿ ಸರ್. ಅವ್ರ ಮನೆಗೆ ಹೋದರೆ ಒಂದು ಅರ್ಧ ಮನೆ ಬರೀ ಇದೆ, ಸೀಲ್ಡ್ಗಳಿದ್ದಾವೆ. ಹಾಗೆ ಥ್ಯಾಂಕ್ ಯು ಮಣಿ ಸರ್, ನಾನು ಸಿನಿಮಾಕ್ಕೆ ಥ್ಯಾಂಕ್ ಯು ಮಣಿ ಸರ್. ಇದಕ್ಕೆ ಮೇನ್ ನಾನು ಈ ಫೀಲ್ಡಿಗೆ ಬರೋಕ್ಕೆ ಕಾರಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಇಲ್ಲಿ ಕರೆದೆ ನಮ್ಮ ಬರಲಿಲ್ಲ, ನಮ್ಮ ಮಿಸ್ಸಸ್ಸು ಮೀಡಿಯಾ ಗಿಡಿಯಾ ಎಲ್ಲ ಇರುತ್ತೆ, ನಾನು ಮೇಲೆ ಬರಲ್ಲ, ಕೆಳಗೆ ಕೊಡ್ತೀನಿ ಅಂತಂದರು. ಅವ್ರ ಮೇನ್ ಈ ಸ್ಟೋರಿ ಕೇಳಿ ಒಪ್ಕೊಂಡದ್ದು ಫಸ್ಟ್ ಅವರೇ ಸರ್. ಅವ್ರು ಒಪ್ಕೊಂಡ ಮೇಲೆ ನಾನು ಈ ಸ್ಟೋರಿ ಕೈ ಹಾಕಿದೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಎವರಿವನ್. ಇವ್ರಿಗೆ ಚೌಕಿದಾರ ಅವ್ರಂತ ಕೇಳಂಗಿದ್ದಕ್ಕೆ. ಶೂಟಿಂಗ್ 8th ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾಳೆಯಿಂದ ಏನೋ ಅಮಾವಾಸ್ಯೆ ಅಂತೆ, ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡ್ಕೋತಿದ್ವಿ. 8th ಸ್ಟಾರ್ಟ್ ಆಗುತ್ತೆ, 15th ಡೇಟ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಇಲ್ಲಿ ಹೇಳ್ಬೇಡ ಅಂತ ಹೇಳಿದ್ದಾರೆ ಈ ಚೌಕಿದಾರು. ಅಲ್ಲ, ಅದು ನೀನೇನು ಹೇಳ್ಬೇಕು ಅಂದ್ಕೊಂಡಿದ್ಯಾ, ಅದನ್ನ ಸರಿಯಾಗಿ ತೆಗೆದು ತೋರಿಸು ಅಂತ ಹೇಳಿದರು ಆಫೀಸಿಗರು. ಈಗ ಹೇಳಿದ್ರೆ ಇಲ್ಲೇ ಆಗಿ ಹೇಳ್ತಾ ಕೂತಿದ್ಯಾ ಅಂತ ಆಮೇಲೆ ಬೈತಾರೆ. ಜಾನರು ಈ ಸಿನಿಮಾ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಫ್ಯಾಮಿಲಿ ಎಂಟರ್ಟೈನರ್ ಅಷ್ಟೇ ಆ ಜಾನರ್. ಅಲ್ಲ, ಫ್ಯಾಮಿಲಿ ಎಂಟರ್ಟೈನರ್ನ ಮಾಸಾಗಿ ತೆಗಿಬಾರ್ದು ಅಂತ ಯಾರು ಹೇಳಿದರೆ? ಅದೇ ಪಾರ್ ಸರ್, ಸಿನಿಮಾಗೆ ಜನರಲಿ ಫಾರ್ಮುಲ ಇಲ್ಲ, ಯಾರು ತೆಗೆದ್ರು ಅದು ಅವ್ರ ಸ್ಟೈಲ್ ಆಗುತ್ತೆ, ಹಂಗಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ತೆಗಿತಾರೆ. ಒಂದೊಂದು ಸೀನ್ ಒಬ್ಬೊಬ್ಬರು ತೆಗೆದ್ರೆ ಅವ್ರವ್ರು ಅವ್ರವ್ರ ಸ್ಟೈಲಲ್ಲಿ ಇರ್ತಾರೆ, ಒಂದೇ ಕಂಟೆಂಟ್ನ. ಹಂಗೆ ಈ ಚಂದ್ರಶೇಖರ್ ಬಂಡಿಯಪ್ಪ ಒಂದು ಫ್ಯಾಮಿಲಿ ಎಂಟರ್ಟೈನರ್ ತೆಗೆದ್ರೆ ಹೆಂಗಿರುತ್ತೆ ಅನ್ನೋದು ಚೌಕಿದಾರ ಆಗಿರುತ್ತೆ. ಅದು ಒಂದು ಒಂದು ಸಣ್ಣ ಪಾಯಿಂಟ್ ಹೇಳಬೇಕು ಅಂದರೆ ರೇಸ್ಮೆ ಬ್ಯಾಕ್ ಡ್ರಾಪ್ ಅಲ್ಲಿರುತ್ತೆ. ರಿಯಲ್ ಇನ್ಸಿಡೆಂಟ್ ಎಲ್ಲ ಇಟ್ಕೊಂಡು ತೆಗಿತಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಅಂತಂದರೆ ಕನೆಕ್ಟ್ ಆಗ್ತವೆ ಪಾತ್ರಗಳು, ನಮ್ಮ ಸುತ್ತ ಇರೋ ಪಾತ್ರಗಳೇ. ಯಾಕಂದರೆ ಸಿನಿಮಾ ನಮ್ಮ ಆಡಿಯನ್ಸ್ಗೆ ಈಸಿಯಾಗಿ ರೀಚ್ ಆಗಬೇಕು ಅಂದಾಗ ಒಂದು ಕನೆಕ್ಟಿಂಗ್ ಪಾಯಿಂಟ್ ಇರಬೇಕು. ಅಂತಂದರೆ ನಾವು ಈ ಪಾತ್ರನೆಲ್ಲ ನೋಡಿದ್ದೀವಿ, ಪ್ರಕಾಶ್ ಗೌಡ ಅಂತ ಸಾರ್ ಮಾಡ್ತಿರೋ ಪಾತ್ರದ ಹೆಸರು, ಸಿದ್ಧಾರ್ಥ್ ಅಂತ ಹೀರೋ ಹೆಸರು, ಚೈತ್ರ ಅಂತ ಹೀರೋಯಿನ್ ಹೆಸರು. ಈ ಪಾತ್ರ ನಾನು ಚೈತ್ರನೆಲ್ಲ ನೋಡಿದ್ದೀನಿ ಅನ್ಸುತ್ತೆ ನನಗೆ. ಈ ಚೈತ್ರ ಅನ್ನೋ ಕ್ಯಾರೆಕ್ಟರ್ನ ಎಲ್ಲ ನೋಡಿದ್ದೀನಿ, ಈ ಸಿದ್ಧಾರ್ಥನ ಎಲ್ಲ ನೋಡಿದ್ದೀನಿ, ಎಲ್ಲರ ಮನೇಲಿ ಇದೆ ನೀನು ಸಿದ್ಧಾರ್ಥ. ಪ್ರಕಾಶ್ ಗೌಡ ಇದಾರೆ, ಓ ಇವರು ಇದಾರೆ, ಇಲ್ಲ ಒಂದು ಕಡೆ ಈ ಥರ ಇಲ್ಲಿದ್ದಾರೆ ಅಲ್ಲಿದ್ದಾರೆ, ನಮ್ಮ ನಾನು ನೋಡಿದ್ದೆ ಅಲ್ಲಿ. ಆ ಥರ ಕನೆಕ್ಟ್ ಆಗೋಂಥ ಪಾತ್ರಗಳು ರಿಯಲ್ ಇನ್ಸಿಡೆಂಟ್ ಅಂದರೆ ಪರ್ಟಿಕ್ಯುಲರ್ ರಿಯಲ್. ಹೌದಾ, ಅಂದರೆ ಕ್ಯಾರೆಕ್ಟರೈಸೇಷನ್ನೇ ಹಂಗಿದೆ ಅವ್ರದ್ದು ಈ ಪಿಕ್ಚರಲ್ಲಿ, ಕ್ಯಾರೆಕ್ಟರೈಸೇಷನ್ ಹೆಂಗಿದೆ ಅವರು ಒಂದು ಸ್ವಲ್ಪ ಮ್ಯಾಸಿವ್ ಆಗಿ ತೋರಿಸ್ತಾರೆ. ಮತ್ತು ಇವತ್ತಿನ ಜನರೇಷನ್ ಅವರು ಅಂದರೆ ಒಂದು ಜನರೇಷನಲ್ ಇದನ್ನು ಕೂಡ ಹೇಳ್ತಾ ಹೋಗುತ್ತೆ, ಕಂಟೆಂಟ್ ಹೇಳ್ತಾ ಹೋಗುತ್ತೆ ಸಿನಿಮಾ. ನಮ್ಮ ಫಾದರ್ ಜನರೇಷನ್ನು, ಈಗ ನಮ್ಮ ಜನರೇಷನ್ನು, ನಮ್ಮ ನೆಕ್ಸ್ಟ್ ಜನರೇಷನ್ನು, ಅದಕ್ಕೆ ಒಂದು ಇದಿರುತ್ತೆ. ಯಾಕಂದರೆ ನಮ್ಮ ಜನರೇಷನ್ ಇದೆಯಲ್ಲ, ತುಂಬ ವೇರಿಯೇಷನ್ ನೋಡಿರೋಂಥ ಜನರೇಷನ್ನು. 2005 ಸ್ಟಾರ್ಟ್ ಆದಂಥ ಒಂದು ಮೊಬೈಲು, 2003-04 ಇರಬೇಕು ಈ ಎಲ್ಲ ಮೊಬೈಲು, ಆಧಾರ್ ಕಾರ್ಡಿಂದ ಆಧಾರ್ ಕಾರ್ಡ್ ತನಕ, ಮತ್ತು ಪಾನ್ ಕಾರ್ಡು, ಇವೆಲ್ಲ ಇಷ್ಟೊಂದೆಲ್ಲ ವೇರಿಯೇಷನ್ ನೋಡಿರೋ ಜನರೇಷನ್ ನಾವೇ ಅನ್ಕೋತೀವಿ. ಆ ಜನರೇಷನ್ ವೇರಿಯಂಟ್ನ ಹೇಳಿ ಸಾಯಿ ಸರ್ ಪಾತ್ರ ಅದು ತುಂಬ ಲೈವ್ಲಿಯಾಗಿ ನಮ್ಮ ಸುತ್ತ ಇರೋಕ್ಕಂಥ ಪಾತ್ರ. ಬಟ್ ನನಗೆ ಆ ಪಾತ್ರ ನಾನು ಬರೆದು ಮುಗಿಸಿದಾಗ ಇಷ್ಟು ದೊಡ್ಡ ಪಾತ್ರ ಮತ್ತು ಇಷ್ಟು ಎಮೋಷನಲಿ ಕ್ಯಾರಿ ಮಾಡೋಂಥ ಪಾತ್ರ ಯಾರು ಮಾಡೋದು, ಒಂದು ಎರಡು ಮೂರು ಚಾಯ್ಸ್ ಅಂದ್ಕೊಂಡು ನಾನು ಸಾರಿ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಸಾರು ಕಾಮನಾಡಿ ಅಂತರ ಡಿಶಂತ ಆದರೆ ಅವ್ರಿಗೆ ಯಾವುದೋ ಸಿನಿಮಾ ಇನ್ಫ್ಲೂಯೆನ್ಸ್ ಇಲ್ಲ ಆ ಥರದಲ್ಲ. ಒಂದು ಸಿನಿಮಾ ನೋಡಿದಾಗ ಒಬ್ಬ ಕಾಮನಾಡಿ ಏನೇನಂತೀನಲ್ಲ, ಅವರು ಫಸ್ಟ್ ಹೆಸರು ಹೇಳಿದ್ದೆ ಅವ್ರದ್ದು. ನಾನು ನಮ್ಮ ಸತ್ಯಹರಿಶ್ಚಂದ್ರ ಅಂತ ಪಿಕ್ಚರ್ ನಡೀತಲ್ಲ, ಹುಡುಗ ಡೈರೆಕ್ಟರ್ ನನ್ನ ಅಸಿಸ್ಟೆಂಟು, ಅವ್ರು ಸಿನಿಮಾಲಿ ಮಾಡ್ತಿದ್ರು, ಅವನ್ನ ಕೇಳಿದೆ, ಇಮಿಡಿಯೇಟಾಗಿ ಮಾತಾಡಿಕೊಟ್ರು ಅವರು. ಆಮೇಲೆ ಇವರು ಎಲ್ಲಿ ಯಾವುದೇ ಕೆಲಸಕ್ಕೆ ಹೇಳಿದ್ರು ಅದು ಇದಾಗೋದೇ ಇಲ್ಲ, ಪಟ್ ಪಟ್ ಅಂತ ಆಗುತ್ತೆ. ಅದೇ ಥರ ಸಾರದು ಒಂದೇ ಅಪ್ರೋಚಲ್ಲಿ ಅದು ಮುಗಿತು. ಇಲ್ಲ ಸರ್, ಆರ್ಟಿಸ್ಟ್ ಚೇಂಜ್ ಆಗಲ್ಲ, ಸೇಮ್ ಸೇಮ್ ಎಲ್ಲ ಭಾಷೆಗೂ ಸೇಮ್ ಆರ್ಟಿಸ್ಟ್ ಇರ್ತದೆ. ಈಗ ಸಾರು ಪಾನ್ ಇಂಡಿಯಾ ಆರ್ಟಿಸ್ಟ್ ಆಗಿ ನೋಡಿದ್ರೆ ಸಾರ್ ಇಟ್ಟು ನಾನು ಮತ್ತೆ ತೆಲುಗು ಯಾರು ಬೇರೆ ಆಗಿದ್ರೆ ಏನು ಪ್ರಯೋಜನ ಇಲ್ಲ. ಇನ್ನೂ ಇದಾರೆ ಸರ್, ಕಾಸ್ಟಿಂಗ್ ಲಿಸ್ಟ್ ರಿಲೀಸ್ ಮಾಡ್ತೀನಿ. ಆಮೇಲೆ ಈ ಪೃಥ್ವಿ ಸರ್ ಅಷ್ಟೇ ತೆಲುಗು ಸಿನಿಮಾ ಮಾಡ್ತಿದ್ದಾರಂತೆ, ಸೊ ಹಾಗಾಗಿ ತೆಲುಗು ನಾನು ಇನ್ನೊಬ್ಬ ಹೀರೋ ಹಾಕಿ ಮಾಡೋದು ಏನಿರುತ್ತೆ.